ಕೆ ಸಿ ಮುಂದಿನ ಸುದ್ದಿಗೆ ಹೋಗೋಣ ಮೈಸೂರಿಂದ ಬರ್ತಾ ಇದೆ ಇತ್ತೀಚೆಗಷ್ಟೇ ಸಿ ಎಂ ಸಿದ್ದರಾಮಯ್ಯವರು ಮೈಸೂರಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನು ಸೋಲ್ಸಿ ಅಂತ ಕರೆ ಕೊಟ್ಟಿದ್ದರು ಯಾಕೆ ನನ್ನನ್ನು ಸೋಲಿಸಬೇಕು ಒಂದು ಐದು ಕಾರಣ ಕೊಡಿ ಸಿ ಎಂ ಸಿದ್ದರಾಮಯ್ಯವರೇ ನನ್ನನ್ನು ಸೋಲ್ಸೋದಕ್ಕೆ ಐದು ಕಾರಣ ಕೊಡಿ ಅಂತ ಪ್ರತಾಪ್ ಸಿಂಹ ಈಗ ಸಿ ಎಂ ಸಿದ್ದರಾಮಯ್ಯವರಿಗೆ ತಿರುಗೇಟನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಮೈಸೂರಲ್ಲಿ ಮಾತನಾಡಿದ್ರು ಸಿ ಎಂ ಯಾವ ಬಡಾವಣೆಯಲ್ಲಿ ನಿಂತ್ಕೊಂಡು ನನ್ನ ಸೋಲಿಸಿ ಅಂತ ಹೇಳಿದ್ದಾರೆ ಮೈಸೂರಿನ ಕುವೆಂಪು ನಗರದಲ್ಲೋ ಸರಸ್ವತಿಪುರಂನಲ್ಲೋ ಸಿದ್ಧಾರ್ಥ ಬಡಾವಣೆಯಲ್ಲೋ ಬಂದು ಸಿ ಎಂ ಸಿದ್ದರಾಮಯ್ಯ ಈ ರೀತಿ ಹೇಳೋಕ್ಕೆ ಆಗಲ್ಲ ಉದಯಗಿರಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ತಮ್ಮ ಬಾಂಧವರ ಮುಂದೆ ಕೈ ಮುಗಿದು ನನ್ನ ಸೋಲ್ಸೋದಕ್ಕೆ ಕರೆ ಕೊಟ್ಟಿದ್ದಾರೆ ತಮ್ಮ ಬಾಂಧವರ ಉದ್ಧಾರಕ್ಕೆ ಮಾತ್ರ ಸಿದ್ದರಾಮಯ್ಯ ಇರೋದು ಅನ್ನೋದು ನನಗೆ ಗೊತ್ತು ತಮ್ಮ ಬಾಂಧವರ ಮುಂದೆ ಕೈ ಮುಗಿದು ನನ್ನ ಸೋಲಿಸಿ ಅಂತ ಹೇಳುವ ದೈನಾಸಿ ಸ್ಥಿತಿ ಸಿ ಎಮ್ಗೆ ಬರಬಾರ್ದಿತ್ತು ಅಂತ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯಾಡಿದ್ದಾರೆ ನನ್ನನ್ನು ಯಾಕೆ ಜನ ಸೋಲಿಸ್ಬೇಕು ಅಂತ ಸಿ ಎಂ ಐದು ಅಥವಾ ಹತ್ತು ಕಾರಣ ಕೊಡಲಿ ಹೈವೇ ಮಾಡಿಸಿದ್ದು ನಾನು ತಪ್ಪ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದು ತಪ್ಪಾ ವಿಮಾನ ನಿಲ್ದಾಣ ಅಭಿವೃದ್ಧಿ ಮಾಡಲು ಹೊರಟಿದ್ದು ತಪ್ಪ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಮಾಡ್ತಿರೋದು ತಪ್ಪ ಯಾವ ಕಾರಣಕ್ಕೆ ಮೈಸೂರು ಜನ ಪ್ರತಾಪ್ ಸಿಂಹ ಅವರನ್ನು ಸೋಲಿಸ್ಬೇಕು ಅಂತ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿ ನಲವತ್ತು ವರ್ಷಗಳಿಂದ ಸಿದ್ದರಾಮಯ್ಯವ್ರು ರಾಜಕಾರಣದಲ್ಲಿದ್ದಾರೆ ಮೈಸೂರಿಗೆ ಮಾಡಿರುವ ಕೆಲಸ ಏನು ಅನ್ನೋದನ್ನ ಹೇಳಲಿ ಅವರು ಕೆಲಸ ಮಾಡಿದವರನ್ನು ಸೋಲಿಸ್ಬೇಕು ಅಂತ ಕೈ ಮುಗಿದು ಸಿ ಎಮ್ ಕೇಳಿದ್ರೆ ಜನ ಅದನ್ನು ಒಪ್ಕೊಳ್ತಾರ ಆಪ್ರೇಷನ್ ಕಮಲಕ್ಕೆ ಎಲ್ಲಿಂದ ಹಣ ಬರ್ತಿದೆ ಬಿ ಎಲ್ ಸಂತೋಷ್ ಉತ್ತರ ಅಸ್ಲಿ ಅಂತ ಸಿ ಎಮ್ ಎಂಥ ಏನು ಕ ಮಲ್ಲಿಕಾರ್ಜುನ್ ಪ್ರಿಯಾಂಕ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರು ಹೇಳ್ತಾಯಿದ್ರು ಸೊ ಇದಕ್ಕೆ ಮೊದೊಂದು ಕಡೆ ಸಿದ್ದರಾಮಯ್ಯವರು ಅವ್ರಿಗೆ ಬಡವರ ಮಕ್ಕಳು ಉದ್ಧಾರ ಆಗಬಾರ್ದು ಬಡವರ ಮಕ್ಕಳು ಬೆಳಿಬಾರ್ದು ಅವರವರ ಮಕ್ಕಳು ಮಾತ್ರ ರಾಜಕಾರಣಕ್ಕೆ ಬರಬೇಕು ಅವ್ರ ಮಕ್ಕಳು ಮಾತ್ರ ರಾಜಕಾರಣ ಮಾಡ್ತಾ ಇರಬೇಕು ಅಷ್ಟೇ ಮಹಿಷ ದಸರಾ ಆರಂಭ ಮಾಡಿ ಮೈಸೂರಿನ ಕೆಡಿಸಿದ್ದು ಸಿದ್ದರಾಮಯ್ಯ ಅಲ್ವಾ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ರಾಜ್ಯದ ಸೌಹಾರ್ದತೆ ಕೇಳಿಸಿದ್ದು ಸಿದ್ದರಾಮಯ್ಯ ತಾನೇ ಟಿಪ್ಪು ಜಯಂತಿ ನೆಲೆಯಲ್ಲಿ ಸಾಲು ಸಾಲು ಹಿಂದೂ ಕಾರ್ಯಕರ್ತರ ಕೊಲೆ ಆಯಿತು ಇದಕ್ಕೆ ಯಾರು ಹೊಣೆ ಅಂತ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನನ್ನನ್ನು ಸೋಲ್ಸಿ ಅಂತ ಹೇಳ್ತಿರಲ್ಲ ಏನು ಕಾರಣ ಕೊಡಿ ಸವಾಲು ಹಾಕಿದ್ದಾರೆ ನೋಡೋಣ ಸಿ ಎಂ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಅವ್ರನ್ನ ಸೋಲ್ಸಿ ಅಂತ ಹೇಳಿದ್ರಲ್ಲ ಏನು ಕಾರಣ ಕೊಡ್ತಾರೆ ಅಂತ ಈಗ ಕೇಳಿದ್ದಾರೆ ಸಿ ಪ್ರತಾಪ್ ಸಿಂಹ ಅವರು ಐದರಿಂದ ದಿನದ ಅದು ಕಾರಣ ಕೊಡಿ ನನ್ನನ್ನು ಯಾಕೆ ಸೋಲಿಸ್ಬೇಕು ಅಂತ ನೋಡೋಣ ಸವಾಲು ಹಾಕಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯವ್ರು ಈ ಸವಾಲುಗಳಿಗೆ ಉತ್ತರ ಕೊಡ್ತಾರೆ ವೆಯ್ಟ್ ಮಾಡೋಣ ಇನ್ನು ಮುಂದಿನ ಸಿದ್ಧಿಗೆ ಹೋಗೋಣ